नमस्कार सुद्दि मध्यान के स्वागत नानु स्मिता। मळे नीरु ओंदे कडेगे निल्बारदु अंत राजकालवे माडिदारे। आदरे राजकालवे माडिद्रु सह इल्लियवरेगे राजकालवे मुच्चिल्ल। मळे नीरु खाली आयतु, राजकालवे हागे इदे, इदरिंद जनरिगे तोंदरे आग्ता इदे अंत अल्लिन सार्वजनिकरु पालिकेय विरुद्ध आक्रोश व्यक्तपडिसिद्दारे। इन्नु ई कुरितु ब्रेकिंग लभ्यवागुत्तिदे, नोडि। ರಾಜಕಾಲವೇ ಮುಚ್ಚದೆ ಅಲ್ಲಿನ ಜನರು ತೊಂದರೆ ಅನುಭವಿಸುವಂತಾಗಿದೆ। ಇನ್ನು ಪ್ರತಿನಿತ್ಯ ಸಂಚರಿಸುವ ಸಾರ್ವಜನಿಕರು ವಾಹನ ಸವಾರರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ। ಮಳೆ ಬಂದಾಗ ರಾಜಕಾಲವೆ ಮಾಡಿದ್ರು, ಈಗ ಮಳೆ ನಿಂತಿದೆ, ಆದರೆ ಅಲ್ಲಿ ನೀರು ಕೂಡ ಹರಿಯತಾ ಇಲ್ಲ, ಆದರೂ ಅದನ್ನ ಮುಚ್ಚದೆ ಹಾಗೆ ಬಿಟ್ಟಿದ್ದಾರೆ। ಇಲ್ಲಿನ ಜನರಿಗೆ ಓಡಾಟಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಅಲ್ಲಿನ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ। ಅಕ್ಕ ತಂಗಿ ಕೆರೆಯ ನೀರು ಹಾಯಲು ಈ ರಾಜಕಾಲವೆನ ತೆಗೆದಿರ್ತಾರೆ, ಅಂದ್ರೆ ಅಕ್ಕ ತಂಗಿ ಕೆರೆಯ ನೀರು ಮುಂದೆ ಪಾಸ್ ಆಗಲಿ, ಮಳೆ ನೀರು ಒಂದೇ ಕಡೆಗೆ ನಿಲ್ಲೋದ ಬೇಡ ಅಂತ ರಾಜಕಾಲವೆನ್ನ ಮಾಡಿರ್ತಾರೆ। ಈ ಕಾರಣಕ್ಕಾಗಿ ರಾಜಕಾಲವೆ ನಿರ್ಮಿಸಿರ್ತಾರೆ। ತುಮಕೂರಿನ ದೇವರಾಯನ ಪಟ್ಟಣದಲ್ಲಿ ಕಾಲುವೆ ಮುಚ್ಚದೆ ತೊಂದರೆ ಉಂಟಾಗಿದೆ। ನೋಡಿ, ಮಳೆ ಕೂಡ ನಿಂತು ಹೋಗಿದೆ, ಆ ರಾಜಕಾಲವೆಯಿಂದ ಅಲ್ಲಿನ ಜನರಿಗೆ ತೊಂದರೆ ಆಗ್ತಾ ಇದೆ ಓಡಾಟಕ್ಕೆ। ವಿದ್ಯಾಶಾಲೆ ಮತ್ತು ಭಾರತೀ ನಗರದ 21ನೇ ವಾರ್ಡ್ನಲ್ಲಿ ಈ ಸಮಸ್ಯೆ ಉಂಟಾಗಿದೆ। ಪ್ರತಿನಿತ್ಯ ಮಕ್ಕಳು ಕೂಡ ಇದೆ ರಸ್ತೆಯಲ್ಲಿ ಓಡಾಡುತ್ತಿರ್ತಾರೆ, ಯಾರಾದರೂ ಕಾಲು ಜಾರಿ ಬಿದ್ರು ಅಂತಂದ್ರೆ ತೊಂದರೆ ಆಗುತ್ತೆ, ವಾಹನ ಸವಾರರಿಗೂ ಕೂಡ ಇಲ್ಲಿ ತೊಂದರೆ ಆಗುತ್ತೆ, ರಾತ್ರಿ ಹೊತ್ತಲ್ಲೆಲ್ಲ ಓಡಾಡ್ತಾ ಇರ್ತಾರೆ। ಈ ಕಾರಣಕ್ಕಾಗಿ ತೊಂದರೆ ಅನುಭವಿಸುವಂತಾಗಿದೆ। ಅವೈಜ್ಞಾನಿಕ ರೀತಿಯಲ್ಲಿ ತೆಗೆದಿರುವ ರಾಜಕಾಲುವೆ ಇದು ಮುಚ್ಚಿಲ್ಲ, ಇದು ಆದಷ್ಟು ಬೇಗ ಮುಚ್ಚಬೇಕು ಅಂತ ಅಲ್ಲಿನ ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ। ನಾಗರಿಕರು ಎಷ್ಟೇ ಬಾರಿ ಮನವಿ ಮಾಡಿದರೂ ಕೂಡ ಪಾಲಿಕೆಯವರು ತಲೆ ಕೆಡಿಸಿಕೊಳ್ತಾ ಇಲ್ಲ। ಆ ಸಂದರ್ಭದಲ್ಲಿ ರಾಜಕಾಲುವೆ ನಿರ್ಮಿಸಿದ್ರು, ಮಳೆ ನೀರು ಬೇರೆ ಕಡೆಗೆ ಪಾಸ್ ಆಗಲಿ ಅಂತ ರಾಜಕಾಲುವೆ ಮಾಡಿದ್ರು, ಆದರೆ ಈಗ ಅಲ್ಲಿ ನೀರು ಇಲ್ಲ, ಅದನ್ನ ಹಾಗೆ ತೆಗೆದು ಬಿಟ್ಟಿದ್ದಾರೆ, ಅದನ್ನ ಮುಚ್ಚಿಲ್ಲ ಅಂತ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪಾಲಿಕೆಯ ವಿರುದ್ಧ। ಇನ್ನು ತೆರೆದ ಕಾಲುವೆ ಮುಚ್ಚಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕು। ಇದು ಇದೆ ರೀತಿಯಾಗಿ ಹಿಂಗೆ ರಾಜಕಾಲುವೆ ಓಪನ್ ಮಾಡಿ ಹೀಗೆ ಬಿಟ್ರೆ ಮಕ್ಕಳು ಕೂಡ ಅಲ್ಲಿ ಓಡಾಡ್ತಿರ್ತಾರೆ, ವಾಹನ ಸವಾರರಿಗೂ ಕೂಡ ತೊಂದರೆ ಆಗುತ್ತೆ ಓಡಾಟಕ್ಕೆ। ಆದಷ್ಟು ಬೇಗ ಇದನ್ನ ಕ್ಲೋಸ್ ಮಾಡಬೇಕು ಅಂತ ಪಾಲಿಕೆಯ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ। ಗಮನಿಸಿದಿರಿ ದೃಶ್ಯದಲ್ಲಿ, ಆ ರಾಜಕಾಲುವೆ ಹಾಗೆ ಬಿಟ್ಟಿದ್ದಾರೆ, ಅಲ್ಲಿ ಮಕ್ಕಳು ಕೂಡ ಓಡಾಡ್ತಾ ಇದ್ದಾರೆ, ಅಕಸ್ಮಾತ್ ಆಗಿ ಕಾಲ್ ಜಾರಿ ಕೆಳಗಡೆ ಬಿದ್ರು ಅಂತಂದ್ರೆ ತೊಂದರೆ ಆಗುತ್ತೆ। ರಾತ್ರಿ ಹೊತ್ತಲ್ಲೆಲ್ಲ ವಾಹನಗಳು ಓಡಾಡ್ತಾ ಇರ್ತವೆ, ಸಪೋಸ್ ಕಾಣಿಸೋದಿಲ್ಲ, ಅದು ಏನಾದ್ರೂ ಹೋಗಿ ಅದರಲ್ಲಿ ಬಿದ್ರು ಅಂತಂದ್ರೆ ಯಾರ ಜವಾಬ್ದಾರಿ ಆಗ್ತಾರೆ? ಅದಕ್ಕೆ ಇದನ್ನ ಮುಚ್ಚಬೇಕು ಆದಷ್ಟು ಬೇಗ ಅನ್ನೋದು ಅಲ್ಲಿ ಸಾರ್ವಜನಿಕರ ಒತ್ತಾಯವಾಗಿದೆ। ರಸ್ತೆಯಿಂದ ದೇವರಾಯಪಟ್ಟಣ ಹೊಸ ಬಡಾವಣೆ, ದೇವರಾಯಪಟ್ಟಣ ಹಾಗೂ ಮಠ ಹಾಗೂ ಕುಂದುಗುರೆಗೆ ಕನೆಕ್ಟ್ ಮಾಡ್ತಕ್ಕಂಥ ರಸ್ತೆ ಆಗಿರುತ್ತೆ ಈ ರಸ್ತೆಯಲ್ಲಿ ಮೊನ್ನೆ ಮಳೆ ಬಂತು ಅಂತ ಹೇಳ್ಬಿಟ್ಟು ಈ ನಮ್ಮ ಅಕ್ಕತೆ ಈ ಕೆರೆಯದ ಅವಾಗ್ನಿಕವಾಗಿ ಏನು ಜನಗಳಿಗೆ ಓಡೋದಕ್ಕೆ ವ್ಯವಸ್ಥೆ ಇಲ್ದಲೇ ರೋಡನ್ನು ಕಟ್ ಮಾಡಿದ್ದಾರೆ। ಈಗ ಮೇಯ್ನು ಆ ಕಡೆ ಬೇಚ್ ರೋಡಿಂದ ಈ ಭಾಗಕ್ಕೆ ಬರ್ತಕ್ಕಂಥ ಎಲ್ಲ ಜನಕ್ಕೆ ಸಾರ್ವಜನಿಕರಿಗೆ ಭಾಳ ತೊಂದರೆ ಇದೆ, ಎಸ್ಪೆಷಲಿ ಕಾಲೇಜು ವಿದ್ಯಾ ಕಾಲೇಜ್ ಇದೆ, ಹಾಸ್ಟೆಲ್ ಇದೆ, ಸೆಂಟ್ ಮೇರಿಸ್ ಕಾಲೇಜ್ ಇದೆ, ಮತ್ತು ದೇವರಾಯಪಟ್ಟಣ ಸ್ಕೂಲ್ಗೆ ಹೋಗುವಂಥ ಮಕ್ಕಳಿಗೆ ಭಾಳಷ್ಟು ತೊಂದರೆ ಆಗಿದೆ। ಆದಷ್ಟು ಇವಾಗ ಇದನ್ನು ವೈಜ್ಞಾನಿಕ ರೀತಿಯಲ್ಲಿ ಈ ಚರಂಡಿನ ಅಥವಾ ಒಂದು ಬ್ರಿಡ್ಜನ್ನು ಮಾಡದಿದ್ದರೆ ಒಳ್ಳೆದು, ಇಲ್ಲ ಅಕಸ್ಮಾತ್ ಅವ್ರು ಮಾಡಲೇ ಇದ್ದಂದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರಾಟ ಹೋರಾಟ ನಡೆಸಬೇಕಾಗುತ್ತೆ ಅಂತ ಒಂದು ಎಚ್ಚರಿಕೆಯನ್ನು ಕೊಡುತ್ತಾ ನಾನು ಮಾತನಾಡ್ತೀನಿ। ಇದು ಅಕ್ಕ ತಂಗಿ ಕೆರೆ ಏನು ಈ ರೋಡ್ ಇದೆ, ಇದು ಕನೆಕ್ಟಿವಿಟಿ ಎಸ್ ಐ ಟಿ ಕಾಲೇಜ್ಗೆ ಮೇನ್ ರೋಡ್ ಇದೆ ಇದು। ಈ ರೋಡು ಮಳೆ ಬಂದು ವರ್ಷದಿಂದ ಏನು ಮಳೆ ಬರ್ತಾ ಇದೆ, ಆವಾಗಿಂದ ಈ ಕೆರೆ ತುಂಬಿ ಏನು ಈ ಭಾರತೀಯ ಹಿಂದೆಗಡೆ ಇದಿದೆ,
ಭಾರತಿ ನಗರ ಈ ಕಡೆ ಎಲ್ಲ ಮುಚ್ಚಿಕೊಂಡಾಗ ಇದು ಓಪನ್ ಮಾಡಿಕೊಟ್ಟಿದ್ದಾರೆ ಆಗ ಮೂರು ತಿಂಗಳ ಮೇಲೆ ಇದು ಓಪನ್ ಆಗಿ ಕೊಟ್ಟಿದ್ದಾರೆ ಈ ರಸ್ತೆ ಏನಾಗಿದೆಯಪ್ಪ ಅಂತಂದ್ರೆ ಎಲ್ಲ ಮೇನ್ ಕನೆಕ್ಟಿವಿಟಿ ರೋಡ್ ಇದೆ ಇದು ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಹಾಸ್ಟೆಲ್ ಇದೆ ಈ ಎಡಗಡೆಗೆ ಬಂದುಬಿಟ್ರೆ ಇಲ್ಲಿ ವಿದ್ಯಾ ಕಾಲೇಜ್ ಇದೆ ವಿದ್ಯಾವಾಹಿನಿ ಕಾಲೇಜ್ ಇದೆ ಎಸ್ ಐ ಟಿ ಕಾಲೇಜ್ ಇದೆ ಎಲ್ಲ ಮಕ್ಕಳು ತುಂಬ ತುಂಬಾ ತೊಂದರೆ ಪಡಿಸ್ತಿದ್ದಾರೆ ಏನಾಗಿದೆಯಪ್ಪ ಅಂತಂದ್ರೆ ಇಲ್ಲಿ ಪ್ರತಿಯೊಂದು ಮಗು ಇಲ್ಲಿಂದ ಬರ್ತಕ್ಕಂಥದ್ದು 500 ಮೀಟರ್ ಹೋಗೋದಕ್ಕೆ 4 ಕಿಲೋಮೀಟರ್ ಸುತ್ತಕೊಂಡು ಬರ್ತಾ ಇದೆ ಇಂಡಸ್ಟ್ರೀಸ್ ಇದೆ ಅಲ್ಲಿ ಪಕ್ಕದಲ್ಲಿ ಎಲ್ಲ ಹೆಣ್ಣು ಮಕ್ಕಳುವೆ ಹೋಗಬೇಕಾಗಿರೋರು ನಡ್ಕೊಂಡು ಬರ್ತಾರೆ ಮ್ಯಾಕ್ಸಿಮಮ್ ಹೆಣ್ಣು ಮಕ್ಕಳು ಏನಾಗ್ತಿದ್ದಾರೆ ಕೂಲಿ ಕೆಲಸಕ್ಕೆ ಹೋಗ್ತಾ ಇರೋದು ಇಂಡಸ್ಟ್ರೀಸ್ ಗೆ ಅವರು ಪ್ರತಿಯೊಬ್ಬರಿಗೂನುವೆ 4-5 ಕಿಲೋಮೀಟರ್ ಯಾರಿಗೂ ವೆಹಿಕಲ್ ಗಳಿಲ್ಲ 4-5 ಕಿಲೋಮೀಟರ್ ಎಂಟ್ರಿ 8 ಗಂಟೆಗೆ ಆಫೀಸ್ ಇರುತ್ತೆ 4-5 ಕಿಲೋಮೀಟರ್ ಸುತ್ತಕೊಂಡು ಅವರು ಅಲ್ಲಿಗೆ ಬರಬೇಕು ಮತ್ತೆ ಇಲ್ಲಿ ವಾಪಸ್ ಬರಬೇಕು 4-5 ಕಿಲೋಮೀಟರ್ ಸುತ್ತಕೊಂಡು ಬರಬೇಕಿತ್ತು ಇದರಿಂದ ಇಲ್ಲಿ ರೋಡ್ ಕಟ್ ಮಾಡಿರೋದ್ರಿಂದ ನಮ್ಮ ಮಕ್ಕಳಿಗೆ ಮಾತ್ರ ಅಂತ ಅಲ್ಲ ಈ ರೋಡ್ ಅಲ್ಲಿ ಓಡಾಡುವಂತ ಪ್ರತಿಯೊಬ್ಬರು ಸಾರ್ವಜನಿಕರಿಗೂನು ತುಂಬಾ ತೊಂದರೆ ಆಗಿದೆ ಈ ತೊಂದರೆ ಆಗಿರೋದು ನಾವು ಈ ನೀರು ಹರಿಸೋದಿಕ್ಕೆ ಮಾಡಿರೋದ್ರಿಂದ ನಮ್ಮ ವಿರೋಧ ಇಲ್ಲ ನಮ್ಮ ಕಳಕಳಿಯ ವಿನಂತಿ ಏನು ಅಂತ ಅಂದ್ರೆ ಮಕ್ಕಳು ಮತ್ತೆ ಸಾರ್ವಜನಿಕ ಓಡಾಡೋದಿಕ್ಕೆ ಮೇನ್ ರಸ್ತೆ ಇಲ್ಲ ರಸ್ತೆನ ಕಟ್ ಮಾಡಿದ್ರು ಕಟ್ ಮಾಡಿದ ಮೇಲಿಂದ ಅದಕ್ಕೆ ಪರಿಹಾರ ಅನ್ನೋದು ಒಂದು ಕೊಡಬೇಕು ಅದನ್ನ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು ಅದನ್ನ ನಮ್ಮ ಕಡೆಯಿಂದ ಎಲ್ಲ ಏನು ದೇರಪಟ್ಟಣದಲ್ಲಿ ಎಲ್ಲರೂ ಇಲ್ಲಿಂದ ಮಟ್ಟಕ್ಕೆ ರೋಡ್ ಕನೆಕ್ಷನ್ ಇದೆ ಮತ್ತೆ ಇದರಿಂದ ಬಟವಾಡಿ ಕನೆಕ್ಷನ್ ಇದೆ ಮತ್ತೆ ಕ್ಯಾಚ್ ಅಂದ್ರೆ ಕನೆಕ್ಷನ್ ಇದೆ ಮಟ್ಟಕ್ಕೆ ಹೋಗಬೇಕು ಅಂತಂದ್ರೆ ಮೇನ್ ರೋಡ್ ಬಿಟ್ರೆ ನೆಕ್ಸ್ಟ್ ರೋಡ್ ಏನೇ ಇದು ಈ ರೋಡ್ನ ಆ ಕಡೆ ವಾರ್ಡ್ ನಂಬರ್ 21 ರಿಂದ ಬರುವಂತ ವಿದ್ಯಾನಗರ ಇದನ್ನು ಕಟ್ ಮಾಡಿದ್ದಾರೆ ರೋಡ್ನ ಮತ್ತೆ ಇಲ್ಲಿ ದೇವರಪಟ್ಟಣಕ್ಕೆ ಸಂಪರ್ಕ ಬರುವಂತ ಅಕ್ಕ ತಂಗಿ ಪಾರ್ಕ್ ಪಕ್ಕ ಇದನ್ನು ಕಟ್ ಮಾಡಿದ್ದಾರೆ ಹೋಗೋದಕ್ಕಾಗಿ ಇಲ್ಲಿ ಒಂದು ಸ್ವಲ್ಪ ಕ್ಲೋಸ್ ಮಾಡಿಸಬೇಕು ಅಂತ ನಮ್ಮ ಕಲ್ಪಿಸ್ತೀವಿ ಸರ್ ಅಕ್ಕ ತಂಗಿ ಕೆರೆಯ ನೀರು ಹರಿದು ಹೋಗಲಿ ಅಂತ ಅಲ್ಲಿ ರಾಜಕಾಲುವೆನ ನಿರ್ಮಿಸಿರ್ತಾರೆ ಆದ್ರೆ ಇಲ್ಲಿಯವರೆಗೂ ಅದು ಮುಚ್ಚಿಲ್ಲ ಅನ್ನೋದು ಇಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಸಿನೋ ಈ ಕುರಿತಂತ ಡೀಟೇಲ್ಸ್ ಅನ್ನು ನೀಡಲಿಕ್ಕೆ ಅಲ್ಲಿರುವಂತ ಸ್ಥಳೀಯರು ಕೇಬಲ್ ಕೃಷ್ಣಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಅಲ್ಲ ಈಗ ಅಕ್ಕ ತಂಗಿ ಕೆರೆಯ ನೀರು ಹಾದು ಹೋಗ್ಲಿ ಅಂತ ಅಲ್ಲಿ ರಾಜಕಾಲುವೆಯನ್ನ ಮಾಡಿದ್ದಾರೆ ಹಾಗೆ ಈ ವಿಷಯ ಅಂದ್ರೆ ಇನ್ನು ಇದು ಮುಚ್ಚಿಲ್ಲ ಅನ್ನೋದು ಅಲ್ಲಿ ಆರೋಪ ಕೇಳಿ ಬಂದಿದೆ ಈ ವಿಷಯ ನೀವು ಪಾಲಿಕೆಯ ಗಮನಕ್ಕೆ ತಂದಿದ್ದೀರಾ ಇವತ್ತು ಹೋಗಿ ಕೊಟ್ಟಿದೀವಿ ಮನನಂ ಕೊಟ್ಟಿದೀವಿ ಮೇಡಂ ಅವರೇ ಅವರು ಏನು ಹೇಳಿದ್ದಾರೆ ಇವತ್ತು ಅವರು ಇದಾಗ್ತಾ ಇದೆ ಟ್ರಾನ್ಸ್‌ಫರ್ ಆಗಿದ್ದಾರೆ ವಸೂರು ಯೋಗಾನಂದ ಅವರು ಚಾರಿ ತಗೊಂಡಿಲ್ಲ ಇನ್ನು ಅದನ್ನ ಇವತ್ತು ಸಾಯಂಕಾಲದೊಳಗೆ ಟೆಂಪರರಿ ಮುಚ್ಚಿಸಿ ಟೆಂಡರ್ ಆಗಿದೆ ಅದು ಶಾರ್ಟ್ಲಿ ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮೇಡಂ ಅವರೇ ಯಾವಾಗ ಇದ್ರ ರಾಜಕಾಲುವೆ ತೆಗೆದಿದ್ರು ಅಂತ ರಾಜಕಾಲುವೆ ತೆಗೆದಾಗ್ಲೇ ಒಂದು 3 ತಿಂಗಳಾಯ್ತು ಈಗ ಅದು ಮಳೆ ನಿಂತಿದೆ ಅವಾಗ ಏನಂದ್ರೆ ಅನಾನುಕೂಲ ಆಗಿದೆ ಅಂತ ಹೇಳ್ಬಿಟ್ಟು ಅವರು ನಾವು ಸುಮ್ಮನೆ ಆಗಿದ್ವಿ ಈಗ ಏನಾಗಿದೆ ಮಳೆ ನಿಂತಿದೆ ಈಗ ಅದನ್ನ ಮುಚ್ಚಿಕೊಡಿ ಅಂತ ಹೇಳಿ ಕೇಳಕ್ ಹೋಗಿದ್ವಿ ಪಾಲಿಕೆ ಅಧಿಕಾರಿಗಳು ಏನ್ ಹೇಳಿದ್ರು ಪಾಲಿಕೆ ಅಧಿಕಾರಿಗಳು ಅದೇನೇ ಈಗ ಅವ್ರೇನ ಆಯ್ಕೆ ಅವರು ರೇಣುಕಾ ಮೇಡಮ್ ಅವರು ಟ್ರಾನ್ಸ್ಫರ್ ಆಗಿದ್ದಾರಂತೆ ವಸುಬ್ರು ಯೋಗಾನಂದ ಅವರು ಇವತ್ತಿನ್ನು ಚಾರಿ ತಗೊಂಡ್ರೆ ಸಾಯಂಕಾಲದೊಳಗೆ ಟೆಂಪರರಿ ಕ್ಲೋಸ್ ಮಾಡ್ತೀವಿ ಸರ್ ದೆನ್ ನಾಳೆ ಒಂದ್ 15 ದಿನ ಒಳಗಡೆ ಟೆಂಪರ್ ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ರಾಜಕಾಲುವೆಯಲ್ಲಿ ಇನ್ನು ನೀರ್ ಹರಿತಾ ಇದೆಯಾ ಅಲ್ಲಿ ನೀರ್ ಹರಿತಾ ಇದೆ ಮೇಡಮ್ ಆದ್ರೆ ನೀರ್ ಹರಿತಾ ಇದೆ ಅಂತಂದ್ರೆ ಇನ್ನು ಮುಚ್ಚಬೇಕು ಅನ್ನೋದು ಒತ್ತಾಯ ಆಗಿದೆ ಅಲ್ಲ ಇಲ್ಲಿವರೆಗೂ ಯಾರಾದ್ರೂ ಬಂದಿದ್ರ ಪಾಲಿಕೆ ಅಧಿಕಾರಿಗಳು ತೆಗೆಯಕ್ ಬಂದಿದ್ರು ಕ್ಲೋಸ್ ಮಾಡಕಂತ ಇದುವರೆಗೂ ಯಾರು ಬಂದಿಲ್ಲ ಹಂಗಾಗಿನೇ ನಾವು ಇವತ್ತು ಅಲ್ಲಿಗೆ ಹೋಗ್ಬೇಕಾಯ್ತು ಅದಕ್ಕೆ ಹೇಳ್ತಾ ಇದ್ರೆ ನೋಡೋಣ ಇವತ್ತು ಸಾಯಂಕಾಲದೊಳಗಾದ ಟೆಂಪರರಿ ಕ್ಲೋಸ್ ಮಾಡ್ಕೊಡ್ತೀವಿ ಪೈಪ್ ಲೈನ್ ಹಾಕಿ ಅಂತ ಎಸ್ ಓಕೆ ಕೃಷ್ಣಪ್ಪ ಅವರೇ ಧನ್ಯವಾದಗಳು ಅಮೋಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ ನೋಡಿ ಅಕ್ಕ ತಂಗಿಯ ಕೆರೆಯ ನೀರು ಹರಿಬೇಕು ಅಂತ ಅಲ್ಲಿ ಕಾಲುವೆಯನ್ನ ಮಾಡಿದ್ದಾರೆ 3 ತಿಂಗಳಿನಿಂದ ಮಾಡಿದ್ದಾರೆ ಅನ್ನೋದು ಹೇಳಿದ್ರು ಇಲ್ಲಿ 3 ತಿಂಗಳಿನಿಂದ ಇಲ್ಲಿಯವರೆಗೂ ಅದು ಕ್ಲೋಸ್ ಮಾಡಿಲ್ಲ ಆದ್ರೆ ನೀರು ಹರಿತಾ ಇದೆ ಆದ್ರೆ ಏನಾದ್ರೂ ಒಳಗಡೆ ಪೈಪ್ ಲೈನ್ ಏನಾದ್ರೂ ಹಾಕಿ ವ್ಯವಸ್ಥೆ ಮಾಡ್ಕೊಡ್ಬೇಕು ಮೇಲೆ ಫುಲ್ ಕ್ಲೋಸ್ ಮಾಡಿದ್ರೆ ಇನ್ನು ಎಕ್ಸ್ಟೆಂಡ್ ಆಗುತ್ತೆ ರೋಡ್ ಓಡಾಡ್ಲಿಕ್ಕೆ ತೊಂದರೆ ಆಗೋದಿಲ್ಲ ಮಕ್ಕಳು ಕೂಡ ಅಲ್ಲೇ ಓಡಾಡ್ತಾ ಇರ್ತಾರೆ ವಯಸ್ಕರು ಕೂಡ ಅಲ್ಲೇ ಓಡಾಡ್ತಿರ್ತಾರೆ ಸಪೋಸ್ ಬಿದ್ರೆ ತೊಂದರೆ ಆಗಬಾರ್ದು ಅದರಲ್ಲಿ ಏನಾದರೂ ಪೈಪ್ ಲೈನ್ ಹಾಕಿ ಅದನ್ನ ಕ್ಲೋಸ್ ಮಾಡಬೇಕು ಅನ್ನೋದು ಒತ್ತಾಯ ಆಗಿದೆ ಅಲ್ಲಿನ ಸ್ಥಳೀಯರು ಕೃಷ್ಣಪ್ಪ ಅವರು ಕೂಡ ಅದೇ ಮಾತು ಹೇಳಿದ್ರು ಅಧಿಕಾರಿಗಳು ಕೂಡ
ಪಾಲಿಕೆ ಅಧಿಕಾರಿಗಳು ಕೂಡ ಬರ್ತೀನಿ ಅಂತ ಹೇಳಿದರಂತೆ. ಆದ್ರೆ ಭರವಸೆ ಕೊಟ್ಟಿದ್ದಾರೆ. ಆದ್ರೂ ನೋಡ್ಬೇಕು ಇನ್ನು ಸಂಜೆಯೊಳಗೆ ಈ ಕಾಲುವೆ ಕ್ಲೋಸ್ ಮಾಡ್ತಾರ ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆ ಆಗಿದೆ. ಎಸ್ ನೋಡಿ, ನಾಗರಿಕರು ಕೂಡ ಮನವಿ ಮಾಡಿದ್ದಾರೆ ಈ ಹಿಂದೆ ಕೂಡ, ಆದ್ರೆ ಅಧಿಕಾರಿಗಳು ಕೂಡ ಯಾವುದೇ ರೀತಿಯಾಗಿ ಸ್ಪಂದಿಸಿಲ್ಲ. ಆದ್ರೆ ಇವತ್ತು ಭರವಸೆಯನ್ನ ಕೊಟ್ಟಿದ್ದಾರೆ, ಇವತ್ತು ಸಂಜೆಯೊಳಗಡೆ ಬಂದು ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೀವಿ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಅಲ್ಲಿನ ಸ್ಥಳೀಯರು ಕೃಷ್ಣಪ್ಪ ಹೇಳಿದ್ರು. ಯಸಿನು, ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ಅಲ್ಲಿರುವಂತಹ ಸ್ಥಳೀಯರು ನಾರಾಯಣ ಗೌಡರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ರಾಜಕಾಲುವೆ ಎಷ್ಟು ದಿನದಿಂದ ಹೀಗೆ ಬಿಟ್ಟಿದ್ದಾರೆ ಓಪನ್ ಆಗಿ ಅಂತ? ಮೇಡಮ್, ಇದು ಹೆಚ್ಚು ಕಡಿಮೆ ಒಂದು ತಿಂಗಳಿಂದ ಬಿಟ್ಟಿದ್ದಾರೆ ಮೇಡಮ್. ಅದೇ ತರ ಒಂದು ತಿಂಗಳಿನಿಂದ ಅಂತಂದ್ರೆ, ಈಗ ನಾವು ಈಗ ತಾನೇ ಕೇಳಿದ್ವಿ, ಅಲ್ಲಿ ಇರುವಂತಹ ಸ್ಥಳೀಯರು ಹೇಳಿದ್ರು ಸತತವಾಗಿ ಮೂರು ತಿಂಗಳಿನಿಂದ ಹಾಗೆ ಬಿಟ್ಟಿದ್ದಾರೆ ಅಂತ. ಇಲ್ಲ, ಮೂರು ತಿಂಗಳಂದ್ರೆ ಮಳೆ ಬಂತು ನಿಂತಿದ್ದು, ಮತ್ತೆ ಅದನ್ನ ಓಪನ್ ಮಾಡಿದ್ರು. ಒಂದ್ ಸ್ವಲ್ಪ ಬೈಪ್ ಹಾಕಿ ಓಡಾಡಕ್ ಜನಗಳು ಓಡಾಡಕ್ ಅವಕಾಶ ಮಾಡ್ಕೊಟ್ಟಿದ್ರು. ಈಗ ಮೊನ್ನೆ ಇಲ್ಲ, ಲಾಸ್ಟ್ ಮಂತ್ ಒಂದ್ ಮಂತ್ ಹಿಂದೆ ಮಳೆ ಬಂದಾಗ ಜಾಸ್ತಿ ನೀರ್ ಬಂದ್ರ ಆ ಕಡೆ ಅಕ್ಕತೆಂಗಿ ಕೆರೆ ಆ ಕಡೆ ಕೆರೆಯಿಂದ ಈ ಕಡೆ ಸಣ್ಣ ಕೆರೆಗೆ ಒಂದು ಓಪನ್ ಮಾಡ್ಬಿಟ್ಬಿಟ್ರು. ಅವಾಗ ಮತ್ತೆ ಪೈಪ್ ಹಾಕಿ ಅಚ್ಚಿಸಿ ಓಡಾಡಕ್ಕಾದ್ರೆ ಜನಕ್ಕೆ ಅವಕಾಶ ಮಾಡ್ಕೊಟ್ಟಿದ್ರು. ಈಗ ಮೊನ್ನೆ ಒಂದ್ ತಿಂಗಳಿಂದ ಮಳೆ ಬಂದಾಗ ಪೂರ್ತಿ ಓಪನ್ ಮಾಡ್ಬಿಟ್ಟಿದ್ದಾರೆ ಮೇಡಮ್. ಇನ್ನು ನೀರ್ ಹರಿತಾ ಇದೆಯಾ ಅಲ್ಲಿ? ನೀರ್ ಚಿಕ್ಕನಾಗಿದೆ, ಏನ್ ಸ್ವಲ್ಪ ಜಾಸ್ತಿ ಏನಿಲ್ಲ. ಅಂದ್ರೆ ಅದನ್ನ ಕ್ಲೋಸ್ ಮಾಡಬಹುದು ಅಂತ ಓಲ್ಡ್ ಅಂದ್ರೆ, ಈಗ ಟೆಂಪ್ರವರಿ ಅಲ್ಲಿ ಪೈಪ್ ಇದೆ, ಮಣ್ಣಿದೆ, ಸದ್ಯಕ್ಕೆ ಟೆಂಪ್ರವರಿ ಓಡಾಡೋದಕ್ಕೆ ಆ ಪೈಪ್ ಹಾಕಿ ಮಣ್ಣು ಹಾಕಿ ಕ್ಲೋಸ್ ಮಾಡಿ ಓಡಾಡಕ್ ಅವಕಾಶ ಮಾಡ್ಕೊಡ್ಬೋದು. ಅಂದ್ರೆ ಈಗ ಅಲ್ಲಿ ನೀರ್ ಹರಿತಾ ಇದೆ, ಮಕ್ಕಳು ಕೂಡ ಅಲ್ಲೇ ಓಡಾಡ್ತಾ ಇದಾರ ಅಂದ್ರೆ? ಎಸ್, ಅದು ಮಕ್ಕಳು ಏನಾದ್ರೆ ಸ್ಕೂಲ್ ಹೋಗ್ಬೇಕಲ್ಲ ಪಾಪ, ಅವರು ಸ್ಕೂಲ್ ಹೋಗ್ಬೇಕು ಅಂದ್ರೆ ಈ ಕಡೆ ವಿದ್ಯಾನಗರ ಆಗ್ಲಿ ಹನುಮಂತಪುರದವ್ರ ಆಗ್ಲಿ ಸೀದಾ ಬಟವಾಡಿಗೆ ಬಂದು ಬಟವಾಡಿಯಿಂದ ಬಂದು ಹಿಂಗ್ ಬರೋ ಅಷ್ಟೊತ್ತಿಗೆ ಟೈಮ್ ಹೆಚ್ಕೊಂಡು ಒಂದು ಗಂಟೆ ಟೈಮ್ ತಗೊಂಡತ್ತೆ. ಯಾಕಂದ್ರೆ ಅವ್ರು ಹೋಗಿ ನಡ್ಕೊಂಡ್ ಬರ್ತಿರ್ತಾರೆ, ನಡ್ಕೊಂಡ್ ಬರ್ಬೇಕಲ್ಲ, ನಡ್ಕೊಂಡ್ ಬರೋ ಮಕ್ಳಿಗೆ ಬಹಳ ತೊಂದ್ರೆ ಆಗ್ತದೆ. ಯಾಕಂದ್ರೆ ಬಟವಾಡಿಯಿಂದ ಮತ್ತೆ ಸ್ಕೂಲಿಗೆ ವಿದ್ಯಾನಗರ ಆ ವಿದ್ಯಾ ಕಾಲೇಜಿಗೆ ಬರ್ಬೇಕಂದ್ರೆ, ಅಥವಾ ಸೆಂಟ್ ಮೇರಿ ಸ್ಕೂಲ್ಗೆ ಹೋಗ್ಬೇಕಂದ್ರೆ, ಅಥವಾ ದೇವರಾಪಿಂಡ್ ಕಡೆಗೆ ಹೋಗ್ಬೇಕು ಅಂದ್ರೆ ಅದು ಬಹಳಷ್ಟು ಟೈಮ್, ಒಂದು ಗಂಟೆ ಒಂದೂವರೆ ಗಂಟೆ ಟೈಮ್ ತಗೊಳತ್ತೆ. ಈಗ ಪಾಲಿಕೆ ಅಧಿಕಾರಿಗಳು ಏನ್ ಹೇಳಿದ್ರು ಅಂತ ಈ ವಿಷಯವಾಗಿ? ಪಾಲಿಕೆ ಅಧಿಕಾರಿಗಳು ಇವತ್ತು ಅವ್ರನ್ನ ಭೇಟಿ ಮಾಡಿದ್ವಿ. ಈಗ ರೇಣುಕಾ ಅಂತ ಅವ್ರ ಕಮಿಷನರ್ ಇದ್ರು, ಅವ್ರು ಇವತ್ತೇನೋ ಟ್ರಾನ್ಸ್ಫರ್ ಆಗಿದೆ. ಮುಖ್ಯವಾಗಿ ಯೋಗಾನಂದ್ ಒಂದು ಬಂದಿದ್ದಾರೆ ಕಮಿಷನರ್, ಅವರು ಅವ್ರ ಮುಂದೆ ಇಬ್ರು ಕೂತ್ಕೊಂಡು ಮಾತಾಡಿ ಇವತ್ತು ಅರ್ಜೆಂಟ್ ಆಗಿ ನಿಮ್ಗೆ ತುರ್ತಾಗಿ ಆ ಪೈಪ್ಗಳು ಹಾಕಿ ನಿಮ್ಗೆ ಮಣ್ಣನ್ನು ಹಾಕಿ ನೀವು ಓಡಾಡಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ. ಆಮೇಲೆ ಅದನ್ನ ಟೆಂಡರ್ ಕರೆದಿದ್ದೀವಿ, ಇನ್ನೊಂದು 15 ದಿನದಲ್ಲಿ ಟೆಂಡರ್ ಓಪನ್ ಆಗ್ತದೆ. ಶೀಘ್ರದಲ್ಲೇ ಅದನ್ನು ಸೇತುವೆ ಮಾಡಿಸಿ ನಿಮ್ಗೆ ಅಂಡರ್ ಪಾಸ್ ಅಂದ್ರೆ ನೀರು ಹೋಗೋದಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಸ್ ಓಕೆ ನಾರಾಯಣ ಗೌಡ್ರಿ, ಧನ್ಯವಾದಗಳು ಅಮೋಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ. ಎಸ್ ನೋಡಿ, ಕಮಿಷನರ್ ಕೂಡ ಇಲ್ಲಿ ಚೇಂಜ್ ಆಗಿದ್ದಾರೆ ಅಂದ್ರೆ ಅವ್ರಿಗೆ ಟ್ರಾನ್ಸ್ಫರ್ ಆಗಿದೆ. ಇನ್ನು ಬಂದು ನಾವು ಇನ್ನೊಂದು ಸ್ವಲ್ಪ ದಿನದಲ್ಲಿ ಬಂದು ಇದನ್ನ ಸರಿಪಡಿಸ್ತೀವಿ ಅನ್ನೋದು ಭರವಸೆಯನ್ನ ಕೊಟ್ಟಿದ್ದಾರೆ. ಆದ್ರೂ ನೋಡ್ಬೇಕಿದೆ, ಇಲ್ಲಿ ಪೈಪ್ ಲೈನ್ ಹಾಕಿ ಇದು ಕ್ಲೋಸ್ ಮಾಡುವಂತಹ ಚಾನ್ಸಸ್ ಕೂಡ ಇದೆ. ಮಕ್ಕಳು ಕೂಡ ಓಡಾಟಕ್ಕೆ ಇಲ್ಲಿ ತೊಂದರೆ ಆಗೋದಿಲ್ಲ. ಇದನ್ನ ದಾಟಿ ಅವರು ಹೋಗ್ಬೇಕು ಅಂದ್ರೆ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಬಾರ್ದು. ಈ ದೃಷ್ಟಿಯಿಂದ ಅದನ್ನ ಆದಷ್ಟು ಬೇಗ ಕ್ಲೋಸ್ ಮಾಡ್ಬೇಕು ಅನ್ನೋದು ಅಲ್ಲಿ ಸ್ಥಳೀಯರ ಒಂದು ಒತ್ತಾಯ ಆಗಿದೆ. ಆದ್ರೆ ಪಾಲಿಕೆ ಅಧಿಕಾರಿಗಳು ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ಕಾದು ನೋಡ್ಬೇಕಿದೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಡ್ತಾರೆ ಅಂತ.